ಎಲ್ರೂ ಒಂದು ರಾಂಗ್ ನೋಷನ್ ತಿಳ್ಕೊಂಡಿದ್ದಾರೆ ಏನು ಅಂತಂದ್ರೆ ಇಡ್ಲಿ ಇಸ್ ಲೈಟ್ ಫಾರ್ ಡೈಜೆಷನ್, ಇಡ್ಲಿ ಇಸ್ ಲೈಟ್ ಫಾರ್ ಡೈಜೆಷನ್ ಅಂತ. ಅದು ಖಂಡಿತ ತಪ್ಪು ಆಯುರ್ವೇದದ ಪ್ರಕಾರ. ಅದಕ್ಕೆ ನೀವು ಜ್ವರ ಬಂದಾಗ ಫಸ್ಟ್ ಎಲ್ಲ ಇಡ್ಲಿ ಕೊಟ್ಬಿಡ್ತಾರೆ. ಇದೊಂದು ಮಾತ್ರ ನಾವು ತುಂಬಾನೇ ಆಯುರ್ವೇದ ವೈದ್ಯರು ಇದನ್ನ ನಾವು ಇನ್ಸಿಸ್ಟ್ ಮಾಡ್ತೀವಿ ಮತ್ತೆ ವಿರೋಧಿಸ್ತೀವಿ. ಇದ್ರ ಬಗ್ಗೆ ಅಂದ್ರೆ ಈ ಪೇಷಂಟ್ಸ್ ಅಡ್ಮಿಟ್ ಆದಾಗ ಆಸ್ಪತ್ರೆಗಳಲ್ಲಿ ಮೊದಲು ಕೊಡದೇ ಅವ್ರು ಇಡ್ಲಿ, ಲೈಟ್ ಫುಡ್ ಅಂತ ಕೊಡ್ತಾರೆ. ಬಟ್ ಜ್ವರ ಇದ್ದಾಗ ಆ ತರ ಎಲ್ಲ ಇಡ್ಲಿ ಕೊಟ್ಬಿಡ್ತಾರೆ. ಅದು ತುಂಬಾ ತಪ್ಪು, ಯಾಕಂದ್ರೆ ಇಡ್ಲಿನಲ್ಲಿ ಉದ್ದಿನ ಬೇಳೆ ಇರೋದ್ರಿಂದ ಅದು ಹಾರ್ಡ್ ಫಾರ್ ಡೈಜೆಷನ್. ನೀವು ಅವಾಗ ಲೈಟ್ ಫುಡ್ ಅಂದ್ರೆ ಗಂಜಿ ಅಥವಾ ತಿಳಿ ಮೆಣಸಿನ ಸಾರು ಮತ್ತೆ ಮೆತ್ತಿಗೆ ಮಾಡಿರುವಂತ ಅನ್ನ ಅಂತದನ್ನೇ ತಗೋಬೇಕೇ ಹೊತ್ತು ಇಡ್ಲಿನ ಅವಾಗ ತಗೋಬಾರ್ದು. ಆಮೇಲೆ ಇನ್ನೊಂದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತಯಾರಿಸಿದಂತ ದೋಸೆ. ನೀವು ದೋಸೆ ಇದೆಲ್ಲ ಮಾಡುವಾಗ ಎಣ್ಣೆ ಹಾಕುವುದಕ್ಕಿಂತ ತುಪ್ಪ ಹಾಕಿ ಉಪಯೋಗಿಸಿ ಮಾಡುವುದು ಒಳ್ಳೇದು. ಆಮೇಲೆ ವಡೆ, ಉದ್ದಿನ ವಡೆ ಅಂತೂ ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ ಅದರಲ್ಲಿ. ಅದು ತುಂಬಾನೇ ಹಾರ್ಡ್ ಫಾರ್ ಡೈಜೆಷನ್. ನಿಮ್ಮ ಅಗ್ನಿ ತುಂಬಾ ತೀಕ್ಷ್ಣವಾಗಿರುವವರು ಮಾತ್ರ, ತೀಕ್ಷ್ಣವಾಗಿರುವಾಗ ಮಾತ್ರ ಅದನ್ನ ತಗೊಳ್ಬಹುದೇ ಹೊತ್ತು ಸದಾಕಾಲ ಉದ್ದಿನ ವಡೆಯನ್ನ ತಗೊಳ್ಬಾರ್ದು. ಮತ್ತೆ ಆಯುರ್ವೇದದಲ್ಲಿ ಯಾವುದು ಸ್ರೋತಸ್ಸುಗಳಲ್ಲಿ ಚೆನ್ನಾಗಿ ಅದು ಸುಲಭವಾಗಿ ಜೀರ್ಣ ಆಗಿ ಸ್ರೋತೋಶೋಧಕ ಅಂತ ಹೇಳಿ, ಸ್ರೋತಸ್ ಅಂದ್ರೆ ಆಲ್ ದ ಚಾನಲ್ಸ್, ಅದನ್ನ ಅದು ಬ್ಲಾಕ್ ಮಾಡುತ್ತೆ. ಈ ಉದ್ದಿನ ವಡೆನೇ ಮೊದಲೇ ಹೆವಿ, ಅದನ್ನ ನಾವು ಮೊಸರಲ್ಲಿ ಹಾಕ್ಬಿಡ್ತಾರೆ. ದಹಿ ವಡ ಅಂತ ಹಾಕ್ತಾರೆ ನೋಡಿ, ಮೊಸರೊಡೆ ಅಂತ ಮಾಡ್ತಾರೆ. ಅದು ಮೊಸರನ್ನ ನಾವು ಅಭಿಷೇಂದಿಯ ಆಹಾರ ಅಂತ ಕರಿತೀವಿ. ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಡೈಜೆಷನ್ ಎಲ್ಲವನ್ನು ಸ್ಲಗ್ಗಿಶ್ ಮಾಡುತ್ತೆ ಮೊಸರು. ಮೊದಲೇ ಉದ್ದಿನ ವಡೆ ಹೆವಿ, ಅದನ್ನ ನೀವು ಮೊಸರಲ್ಲಿ ಹಾಕೊಂಡ್ತಿದ್ರೆ ಏನಾಗ್ಬೇಕು, ಅದು ತೀರಾ ಅಭಿಷೇಂದಿಯ ಆಹಾರ ಅಂದ್ರೆ ಅದು ತೀರಾ ನಿಮಗೆ ಜೀರ್ಣ ಆಗೋದಕ್ಕೆ ಕಷ್ಟ ಆಗುವಂತ ಆಹಾರ. ಅದನ್ನ ಅಪರೂಪಕ್ಕೆ ನಿಮ್ಮ ಅಗ್ನಿ ಚೆನ್ನಾಗಿದ್ದಾಗ ತಗೋಬೇಕೇ ಹೊರತು ತುಂಬಾ ಫ್ರೀಕ್ವೆಂಟ್ ಆಗಿ ತಗೊಳ್ಬಾರ್ದು. ಮತ್ತೆ ಈ ಗೋಧಿ ಹಿಟ್ಟಿನಲ್ಲಿ ನೋಡಿ, ಒಂದು ಪೂರಿ ಮಾಡಿದ್ದಾರೆ, ಇನ್ನೊಂದು ಪುಲ್ಕಾ ಮಾಡಿದ್ದಾರೆ, ಇನ್ನೊಂದು ಚಪಾತಿ ಮಾಡಿದ್ದಾರೆ. ತುಂಬಾ ಡ್ರೈ ಪುಲ್ಕಾ ಅಂದ್ರೆ ರೂಕ್ಷ ಆಹಾರನ ಸೇವನೆ ಮಾಡಬಾರದು. ಸೊ ಇದರಿಂದ ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಎಲ್ಲ ಬರುತ್ತೆ, ಮಂಡಿ ನೋವುಗಳು ಬರುತ್ತೆ, ಇದೆಲ್ಲ ತುಂಬಾ ದೇಹನ ಒಣಗಿಸುತ್ತೆ ಅದು. ಇನ್ನೊಂದು ವಿಚಾರ ನಾನು ಹೇಳಬೇಕಾಗಿರೋದು, ಗೋಧಿ ಹಿಟ್ಟಲ್ಲಿ ಗ್ಲೂಟನ್ ಇರುತ್ತೆ ಅಂತ ಇದೊಂದು ಹೊಸ ಸುದ್ದಿ ಇವಾಗ ಶುರುವಾಗಿದೆ. ಎಲ್ಲ ಗ್ಲೂಟನ್ ಅನ್ನೋ ಗ್ಲೂಟನ್ ಫ್ರೀ ಪ್ರಾಡಕ್ಟ್ಸ್ ಅಂತೆ, ಗ್ಲೂಟನ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಆಯುರ್ವೇದ ಏನ್ ಹೇಳುತ್ತೆ, ಗೋಧಿ ಹಿಟ್ಟಿನ ಬಗ್ಗೆ ಆಯುರ್ವೇದದಲ್ಲಿ ರೆಫರೆನ್ಸಸ್ ಇದೆಯಾ ಅಂತ ತುಂಬಾ ಜನ ಕೇಳ್ತಾರೆ. ಗೋಧಿನ ಆಯುರ್ವೇದದಲ್ಲಿ ಖಂಡಿತ ರೆಫರೆನ್ಸ್ ಇದೆ, ಗೋಧೂಮ ಅಂತ ಕರೀತಾರೆ ಆಯುರ್ವೇದದಲ್ಲಿ ಗೋಧೂಮ. ನಾವು ಅದು ಒನ್ ಆಫ್ ದ ಧಾನ್ಯ ವರ್ಗ ಅಂದ್ರೆ ಆಯುರ್ವೇದದಲ್ಲಿ ನಮ್ಮ ಫುಡ್ ನ ಕ್ಯಾಟಗರೈಸ್ ಮಾಡಿದ್ದಾರೆ. ಅಂದ್ರೆ ಒಂದೊಂದೊಂದೊಂದು ಕ್ಯಾಟಗರಿ, ಹಾಲು ಅಂದ್ರೆ ಯಾವ್ಯಾವ ವೆರೈಟಿ ಹಾಲುಗಳಿದೆ, ಮೊಸರು ಯಾವ್ಯಾವ ಮೊಸರು, ಇಕ್ಷು ವರ್ಗ ಅಂದ್ರೆ ಬೆಲ್ಲ, ಸಕ್ಕರೆ ಈ ತರದ್ದೆಲ್ಲ, ಮತ್ತೆ ಬೇಳೆಗಳು, ಕಾಳುಗಳು, ತರಕಾರಿಗಳು, ಇವನ್ ಮಾಂಸಾಹಾರ ಕೂಡ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಅಸಿಡಿಟಿ ಅಂತ ತುಂಬಾ ಜನ ಬರ್ತಾರೆ ಇವಾಗ ನಮ್ಗೆ. ಎಷ್ಟೋ ಜನ ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಗ್ಯಾಸ್ಟ್ರಿಕ್ ಅಂದ್ರೆ ಏನು ಸರಿಯಾಗಿ ಹೇಳಲ್ಲ, ಕರೆಕ್ಟ್ ಆಗಿ ಹೇಳಿ ನೀವು ವಿವರಿಸಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಹೊಟ್ಟೆ ಉರಿ ಆಗುತ್ತೆ, ಉಬ್ರ ಆಗುತ್ತೆ, ಹುಳಿತೇಗ್ ಬರುತ್ತೆ, ಜೀರ್ಣ ಆಗಲ್ಲ ತಿಂದಿದ್ದ ಆಹಾರ ಅಂತ. ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಡಯಾಬಿಟೀಸ್ ಎಲ್ಲ ತುಂಬಾ ಕಾಮನ್ ಇವಾಗ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಲ್ವಾ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ನ ತುಂಬಾ ಅವಾಯ್ಡ್ ಮಾಡ್ಬೇಕು ಅಂದ್ಬಿಟ್ಟು ಕೆಲವರು ಬರೀ ಚಪಾತಿನೇ ತಿನ್ನೋದು, ಬೆಳಗ್ಗೆನು ಚಪಾತಿ, ರಾತ್ರಿನೂ ಚಪಾತಿ, ಮೂರ್ ಹೊತ್ತು ಬರೀ ಚಪಾತಿ ತಿನ್ಕೊಂಡೇ ಇರ್ತಾರೆ. ಆಗ ಏನಾಗುತ್ತೆ, ಅಸಿಡಿಟಿ ತುಂಬಾ ಜಾಸ್ತಿ ಆಗುತ್ತೆ. ನಾನು ಹಲವಾರು ರೋಗಿಗಳನ್ನ ನೋಡಿದೀನಿ, ನಾನು ಅವ್ರಿಗೆ ಅಡ್ವೈಸ್ ಮಾಡಿದೀನಿ. ಆಮೇಲೆ ನಮ್ಮ ಸ್ಟೇಪಲ್ ಫುಡ್ನ ನಾವು ತಿನ್ಬೇಕು, ದಿನನಿತ್ಯ ಚಪಾತಿ ತಿನ್ಬೇಡಿ. ಇವಾಗ ಉತ್ತರ ಭಾರತದವರು ಚಪಾತಿ ತಿಂದು ಹುಟ್ಟದಾಗಿಂದ ಅವ್ರಿಗೆ ಸಾತ್ಮ್ಯ ಆಗಿರುತ್ತೆ, ಅವ್ರಿಗದು ಅವ್ರ ದೇಹಕ್ಕದು ಒಗ್ಗಿರುತ್ತೆ, ಅದರಿಂದ ಅವ್ರು ತಿಂತಾರೆ. ಈಗ ಗುಲ್ಬರ್ಗ ಕಡೆಯವರು ಜೋಳದ ರೊಟ್ಟಿ ತಿಂತಾರೆ, ಜೋಳದ ರೊಟ್ಟಿ ಅವ್ರಿಗೆ ನಿತ್ಯ ಅಭ್ಯಾಸ ಆಗಿರುತ್ತೆ. ನಾನು ರುಚಿಗೆ ಯಾವತ್ತಾರು ಒಂದಿವಸ ಜೋಳದ ರೊಟ್ಟಿ ಊಟ ಮಾಡ್ಬೋದು, ಈಗ ನಾನು ನಿತ್ಯ ಜೋಳದ ರೊಟ್ಟಿ ಊಟ ಮಾಡಿದ್ರೆ ನನ್ನ ಹೊಟ್ಟೆ ಕಿತ್ತೋಗುತ್ತೆ ಅಷ್ಟೇ ಅಲ್ವಾ. ಹಾಗೆ ರಾಗಿ ಮುದ್ದೆನೂ ಅಷ್ಟೇ, ಯಾರಿಗೆ ನಿತ್ಯ ರಾಗಿ ಮುದ್ದೆ ತಿಂದು ರೂಢಿ ಇದೆ ಅವ್ರು ತಿನ್ಬೇಕು, ಯಾರ್ಯಾರಿಗೆ ಯಾವ್ಯಾವ ಆಹಾರ ಅಕ್ಕಿ ಯಾರಿಗೆ ತಿಂದು ರೂಢಿ ಇದೆ ಅದನ್ನ ಅವ್ರು ತಿನ್ಬೇಕು. ನಾವು ಸಾಮಾನ್ಯವಾಗಿ ದಕ್ಷಿಣ ಭಾರತದವರು ರಾಗಿ ಮುದ್ದೆ ಅಥವಾ ಈ ಅನ್ನ ತಿಂದು ಅಭ್ಯಾಸ ಇರೋರು, ಅದರಿಂದ ಸ್ವಲ್ಪ ಏನಾದ್ರೂ ನೀವು ಕೆಂಪಕ್ಕಿ ಅನ್ನ ಅಂದ್ರೆ ನಿಮಗೆ ಬಿಳಿ ಅನ್ನ ಬೇಡ ಅಥವಾ ಅದರಲ್ಲಿ ನಿಮಗೆ ಸಕ್ಕರೆ ಅಂಶ ಹೆಚ್ಚಾಗ್ಬೋದು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ಬೋದು ಅಂತ ಅನ್ಸಿದ್ರೆ ರಾ ರೈಸ್ ಸಿಗತ್ತೆ, ಕೆಂಪಕ್ಕಿ ಸಿಗತ್ತೆ, ಆಮೇಲೆ ಸ್ವಲ್ಪ ಮಟ್ಟಿಗೆ ನವಣೆ ಅದನ್ನೆಲ್ಲ ಸೇರಿಸ್ಕೋಬಹುದು. ಅದಕ್ಕೆ ಈ ಮಿಲೆಟ್ಸ್ ಅಂತ ಈಗ ಇದು ಕೂಡ ತುಂಬಾ ಒಂದು ದೊಡ್ಡ ಫ್ಯಾಷನ್ ಆಗಿದೆ. ಮಿಲೆಟ್ಸ್ ಆರ್ ಗುಡ್, ಇನ್ಫ್ಯಾಕ್ಟ್ ಈವನ್ ರಾಗಿ ಇಸ್ ಆಲ್ಸೋ ಒನ್ ಆಫ್ ದ ಮಿಲೆಟ್ಸ್ ಓನ್ಲಿ. ಮಿಲೆಟ್ಸ್ ತಿನ್ಬೇಕು ಅಂದ್ಬಿಟ್ಟು ಕೆಲವರು ಬರೀ ಮಿಲೆಟ್ಸ್ ತಿಂತಾರೆ, ಅದು ಕೂಡ ಹೈಲಿ ಪ್ರೋಟೀನೇಷಿಯಸ್. ಆಯುರ್ವೇದದಲ್ಲಿ ಇದನ್ನೆಲ್ಲ ನಾವು ವಾಯು ಪದಾರ್ಥಗಳು ಅಂತ ಕರಿತೀವಿ. ಅಂದ್ರೆ ಈ ಕಾಳುಗಳಿದೆಯಲ್ಲ, ಅಲಸಂದಿ ಕಾಳು, ಅವರೆಕಾಳು, ಹೆಸರುಕಾಳು, ಮೊಳಕೆ ಕಾಳು ತಿಂತಾರೆ. ಐ ಹ್ಯಾವ್ ಸೀನ್ ಪೀಪಲ್ ಈಟಿಂಗ್ ಎವರಿ ಡೇ, ದಿನಾ ಹೆಸರುಕಾಳು ತಿಂದು ಆಮೇಲೆ ಗೌಟು ಈ ತರ ಕೆಲವು ಆರ್ಥರೈಟಿಸ್, ಕೆಲವು ರೋಗಗಳು ಬಂದಿರೋದನ್ನ ನಾನು ನೋಡಿದೀನಿ. ತುಂಬಾ ಜಾಸ್ತಿ ಪ್ರೋಟೀನ್ಸ್ ತಿಂದ್ರೆ ಇಟ್ ವಿಲ್ ಹಿಂಡರ್ ದಿ ನರ್ವ್ ಕಂಡಕ್ಷನ್ ಪಾತ್ವೆ ಅಂತ ಹೇಳ್ತಾರೆ. ಅಂದ್ರೆ ನರ್ವಸ್ ಸಿಸ್ಟಮ್ ಸುಲಭವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅಫರೆಂಟ್ ಅಂಡ್ ಎಫರೆಂಟ್ ನರ್ವ್ಸ್ ಅಂತ ಹೇಳ್ತೀವಲ್ಲ, ಸೆನ್ಸರಿ ಅಂಡ್ ಮೋಟಾರ್ ನರ್ವ್ಸ್, ನಮ್ಮ ನರ್ವಸ್ ಸಿಸ್ಟಮ್ ಕೆಲಸ ಮಾಡೋದಕ್ಕೆ
ಸ್ಲಗ್ಗಿಶ್ನೆಸ್ ಉಂಟಾಗುತ್ತೆ ಅಂತ ಅವ್ರು ಈಗ ಹೇಳ್ತಾರೆ. ನಾವು ಅದನ್ನ ಪ್ರೋಟೀನ್ಸ್ ಬೇಕು ನಿಜ, ನಮ್ ತುಪ್ಪ ಬೆಣ್ಣೆಲ್ಲೂ ಪ್ರೋಟೀನ್ಸ್ ಇದೆ, ದಿನನಿತ್ಯ ಸಾರು ಹುಳಿನಲ್ಲೂ ಪ್ರೋಟೀನ್ಸ್ ಇದೆ, ಡ್ರೈ ಫ್ರೂಟ್ಸ್ ತಿನ್ನಿ, ಬಾದಾಮಿ ಇದರಲ್ಲೆಲ್ಲ ಕೂಡ ಪ್ರೋಟೀನ್ಸ್ ಇದೆ. ಪ್ರೋಟೀನ್ಸ್ ಬೇಕು ಬೇಕು ಅಂತ ಬರೀ ಮಿಲೆಟ್ಸ್ ತಿನ್ನೋದು, ಬರೀ ಚಪಾತಿಗಳೇ ತಿನ್ನೋದು ಈ ತರ ಎಲ್ಲ ಮಾಡಬಾರ್ದು. ಸೊ ಎಲ್ಲಾ ಆಹಾರನು ನಾವು ಹಿತಮಿತವಾಗಿ ತಿಂತ ಇದ್ರೆ ಏನಾಗಲ್ಲ. ಈ ದಾಳಿಂಬೆ ಹಣ್ಣು ಒಳ್ಳೇದು ಅಂತ ನೋಡ್ಬಿಟ್ಟಿರ್ತಾರೆ, ದಿನಾ ದಾಳಿಂಬೆ ಹಣ್ಣು ತಿಂತಾರೆ, ಆಮೇಲೆ ಕಾನ್ಸ್ಟಿಪೇಷನ್ ಆಗಿ ಒದ್ದಾಡ್ತಾರೆ. ಎಲ್ಲಾವುದನ್ನು ನಾವು ಹಿತಮಿತವಾಗಿ ತಿಂದ್ರೆ ಏನೂ ಆಗೋದಿಲ್ಲ.